ನಮಸ್ಕಾರ. ಕ್ರಾಂತಿಭೂಮಿ ವರ್ಲ್ಡ್ ಥಿಂಕರ್ಸ್ನಲ್ಲಿ ತಮಗೆ ಹಾರ್ದಿಕ ಸ್ವಾಗತ. ಇಂದಿನ ವಿಷಯಗಳು: ಬೀದರ್ ಡಿ ಸಿ ಸಿ ಬ್ಯಾಂಕಿನ ವಾರ್ಷಿಕ ಸಾಮಾನ್ಯ ಮಹಾಸಭೆ, ಬೀದರ್ ಜಿಲ್ಲಾ ಪಂಚಾಯತಿಯ ಅಧ್ಯಕ್ಷ ಉಪಾಧ್ಯಕ್ಷರ ಸ್ಥಾನಕ್ಕೆ ಚುನಾವಣೆ ಪ್ರಕಟಣೆ, ಜೀವ ತಿನ್ನುವ ಎಣ್ಣೆ. ಬೀದರ್ ಡಿ ಸಿ ಸಿ ಬ್ಯಾಂಕಿನ 98ನೇ ವಾರ್ಷಿಕ ಸಾಮಾನ್ಯ ಮಹಾಸಭೆ ಡಿಸೆಂಬರ್ 16 ಮಧ್ಯಾಹ್ನ 1:45 ನಡೆಯಲಿದೆ ಎಂದು MD ಮಲ್ಲಿಕಾರ್ಜುನ್ ಮಹಾಜನ್ ಅವರು ಪತ್ರಿಕಾ ಪ್ರಕಟಣೆ ಮೂಲಕ ತಿಳಿಸಿದ್ದಾರೆ. COVID-19 ಕೊರೋನಾ ವೈರಸ್ ಮಹಾಮಾರಿಯ ಈ ಸಂದರ್ಭದಲ್ಲಿ ನೀತಿ ನಿಯಮಗಳೊಂದಿಗೆ ನಡೆಯಲಿದೆ ಎಂದು ತಿಳಿದು ಬಂದಿದೆ. ಈ ಬ್ಯಾಂಕಿನ ವಿಶೇಷತೆ, ಈ ಸಭೆಯ ವಾರ್ಷಿಕ ಸಾಮಾನ್ಯ ಮಹಾಸಭೆಯಲ್ಲಿ ಕಂಡುಬರುವ ವಿಷಯಗಳ ಸಭೆಯ ನಂತರ ಗೊತ್ತಾಗಲಿದೆ. ಡಾಕ್ಟರ್ ಗುರುಪಾದಪ್ಪ ನಾಗಮರಪಳ್ಳಿಯವರ ನಿಧನದ ನಂತರ ಡಿ ಸಿ ಸಿ ಬ್ಯಾಂಕಿನ ಅಧ್ಯಕ್ಷರಾಗಿ ಡಾಕ್ಟರ್ ಗುರುಪಾದಪ್ಪ ನಾಗಮರಪಳ್ಳಿಯವರ ಸುಪುತ್ರರಾಗಿರ್ತಕ್ಕಂತಹ ಉಮಾಕಾಂತ್ ಡಾಕ್ಟರ್ ಗುರುಪಾದಪ್ಪ ನಾಗಮರಪಳ್ಳಿಯವರು ಅಧ್ಯಕ್ಷ ಸ್ಥಾನ ವಹಿಸಿಕೊಂಡು ಸಮರ್ಥ ರೀತಿಯಲ್ಲಿ ನಿರ್ವಹಿಸಿಕೊಂಡು ಬರ್ತಾ ಇದ್ದಾರೆ. ಡಿಸೆಂಬರ್ 16 ಮಧ್ಯಾಹ್ನ 1:45 ನಡೆದಿರುವ ಡಿ ಸಿ ಸಿ ಬ್ಯಾಂಕಿನ 98ನೇ ವಾರ್ಷಿಕ ಸಾಮಾನ್ಯ ಮಹಾಸಭೆಯ ಅಧ್ಯಕ್ಷತೆ ವಹಿಸಲಿರುವ ಉಮಾಕಾಂತ್ ಡಾಕ್ಟರ್ ಗುರುಪಾದಪ್ಪ ನಾಗಮರಪಳ್ಳಿಯವರು ಸಭೆಯನ್ನು ನಡೆಸಿಕೊಂಡು ಹೋಗಲಿದ್ದಾರೆ. ಬೀದರ್ ಜಿಲ್ಲಾ ಪಂಚಾಯತಿಯ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಡಿಸೆಂಬರ್ 14 ಮಧ್ಯಾಹ್ನ 3 ಬೀದರ್ ಜಿಲ್ಲಾ ಪಂಚಾಯತಿಯ ಸಭಾಂಗಣದಲ್ಲಿ ನಡೆಯಲಿದೆ ಎಂದು ಜಿಲ್ಲಾ ಪಂಚಾಯತಿಯ CEO ಜ್ಞಾನೇಂದ್ರ ಕುಮಾರ್ ಗಂಗ್ವಾರ್ ಅವರು ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಡಿಸೆಂಬರ್ 14 ಮಧ್ಯಾಹ್ನ 1 ಈ ನಾಮಪತ್ರ ಸಲ್ಲಿಕೆಗಳ ಪ್ರಕ್ರಿಯೆ ಆರಂಭವಾಗಲಿದ್ದು 3 ಪ್ರಕ್ರಿಯೆಗಳು ನಡೆಯಲಿವೆ. 3 ಜಿಲ್ಲಾ ಪಂಚಾಯತಿಯ ಅಧ್ಯಕ್ಷ ಸ್ಥಾನಕ್ಕೆ ST ಮಹಿಳಾ ಸ್ಥಾನ ಮೀಸಲಾತಿ, ಉಪಾಧ್ಯಕ್ಷ ಸ್ಥಾನಕ್ಕೆ ಸಾಮಾನ್ಯ ವರ್ಗಕ್ಕೆ ಮೀಸಲಾಗಿರುವುದು ಎಂದು ಜಿಲ್ಲಾ ಪಂಚಾಯತಿಯ CEO ಜ್ಞಾನೇಂದ್ರ ಕುಮಾರ್ ಗಂಗ್ವಾರ್ ಅವರು ವಿಷಯ ತಿಳಿಸಿದ್ದಾರೆ. ಈ ಚುನಾವಣೆಯು ಕಲಬುರಗಿಯ ಪ್ರಾದೇಶಿಕ ಆಯುಕ್ತರ ಪ್ರಕಟಣೆ ಮೂಲಕ ತಿಳಿಸಲಾಗಿದೆ. ನಾವೆಲ್ಲರೂ ಬಳಸುವ ದಿನನಿತ್ಯ ತಮ್ಮ ಮನೆಯಲ್ಲಿ, ಹೋಟೆಲ್ ಅಂಗಡಿಗಳಲ್ಲಿ, ಇತರೆ ವಸತಿ ನಿಲಯಗಳಲ್ಲಿ, ಹಾಸ್ಟೆಲ್ಗಳಲ್ಲಿ ಬಳಸ್ತಕ್ಕಂತಹ ಈ ಭಾಗದಲ್ಲಿ ಹೆಚ್ಚಾಗಿ ಬಳಕೆ ಮಾಡುವ ಒಳ್ಳೆ ಎಣ್ಣೆ. ಈ ಎಣ್ಣೆಯು ಜೀವ ನುಂಗುವ ಎಣ್ಣೆಯಾಗಿದೆ. ಭಾರತದಲ್ಲಿ ಪ್ರತಿ ವರ್ಷ ಸುಮಾರು 20 ಜನರು ಈ ಒಳ್ಳೆಣ್ಣೆಯಿಂದಾಗಿ ಸಾಯುತ್ತಾರೆ ಎಂದು ಕೇರಳ ಆಯುರ್ವೇದ ವಿಶ್ವವಿದ್ಯಾಲಯದ ಸಂಶೋಧನಾ ವರದಿಯೊಂದು ತಿಳಿಸಿದೆ. ಹೀಗೆ ಈ ಒಳ್ಳೆಣ್ಣೆ ಈಗ ನಾವು ಬೇರೆ ಬೇರೆ ಹೆಸರಿನಲ್ಲಿ ಕರಿತಾ ಇರ್ತೇವೆ. ಅದು ಪಾಮ್ ಆಯಿಲ್, ಅದು ಮುಂದೆ ಬೇರೆ ಹೆಸರುಗಳಿಂದ ಕರೆಯಲ್ಪಡುವ ಅನೇಕ ಬ್ರ್ಯಾಂಡ್ಗಳ ಮೂಲಕ ಒಳ್ಳೆಣ್ಣೆಯನ್ನು ಈ ನಮ್ಮ ಮಾರುಕಟ್ಟೆಯಲ್ಲಿ ಖರೀದಿ ಮಾಡಿ ನಮ್ಮ ಮನೆಯಲ್ಲಿ ಅಡುಗೆ ಮಾಡೋದಕ್ಕೆ ಸಾಂಬಾರು ಇರ್ಬೋದು, ಅದು ಯಾವುದೇ ರೀತಿಯ ಅಡುಗೆ ಇರ್ಬೋದು, ಆಲೂ ಭಾತ್ ಇರ್ಬೋದು, ಮಿರ್ಚಿ ಇರ್ಬೋದು, ಪಕೋಡ ಇರ್ಬೋದು, ಹಪ್ಪಳ ಕರಿತಕ್ಕಂಥದ್ದು ಇರ್ಬೋದು, ಸಾಂಬಾರು ಮಾಡಬಹುದು, ಯಾವುದೇ ರೀತಿಯ ಅಡುಗೆಗೆ ಬಳಸ್ತಕ್ಕಂಥದ್ದು, ಅದು ಲಡ್ಡು ಆಗಲಿ, ಬಾದೂಷ ಆಗಲಿ, ಅಥವಾ ಯಾವುದೇ ರುಚಿಕರ ಅಡುಗೆಗಾಗಿ ನಾವು ಬಳಸ್ತಕ್ಕಂತಹ ಒಳ್ಳೆಣ್ಣೆ, ಈ ಎಣ್ಣೆಯು ಜೀವ ನುಂಗುವ ಎಣ್ಣೆಯಾಗಿದೆ ಅಂತಕ್ಕಂತಹ ಒಂದು ವರದಿಯೊಂದನ್ನು ಹೊರಬಿದ್ದಿದೆ. ಹೀಗಾದಲ್ಲಿ ಇದು ಈ ಎಣ್ಣೆಯ ಮೂಲಕ ಅಂದರೆ ಈ ಎಣ್ಣೆ ಊಟ ಮಾಡಿದಲ್ಲಿ ಹಾರ್ಟ್ ಅಟ್ಯಾಕ್ ಆಗುವುದು, ಹಾರ್ಟ್ ಸಡನ್ಲಿಯಾಗಿ ಕೆಲಸ ಮಾಡದೇ ಇರತಕ್ಕಂಥದ್ದೇ ಹೃದಯಾಘಾತ ಆಗ್ತಕ್ಕಂಥದ್ದು, ಇನ್ನು BP ಶುಗರ್ ರಕ್ತದ ಒತ್ತಡ ಮತ್ತು ಡಯಾಲಿಸಿಸ್ ಅನ್ನಂತಹ ಪ್ರಕ್ರಿಯೆಗಳಿಗೆ ರೋಗಿಗಳು ತಳ್ಳತಕ್ಕಂಥ ರೀತಿಯಲ್ಲಿ ಅಂದರೆ ಡಯಾಬಿಟೀಸ್ ಆಗ್ತದೆ, ರೋಗಿಯ ಅನೇಕ ರೋಗಗಳಿಗೆ ಉತ್ಪನ್ನ ಮಾಡ್ತಕ್ಕಂತಹ ಒಂದು ದಾರಿದು ಮಾಡ್ತದೆ ಅಂತಕ್ಕಂಥದ್ದು, ಕ್ಯಾನ್ಸರ್ ರೋಗ, ಎಲುಬು ನಿಶಕ್ತಿ ಹೊಂದುವಿಕೆ ಅನೇಕ ರೋಗಗಳ ಕಾರಣ ಆಗಿರ್ತಕ್ಕಂತಹ ನಾವು ಮಾರ್ಕೆಟ್ನಲ್ಲಿ ತರ್ತಕ್ಕಂತಹ ಒಳ್ಳೆಣ್ಣೆ, ಊಟ ಮಾಡುವ ಎಣ್ಣೆ, ಅಡುಗೆ ಮಾಡುವ ಎಣ್ಣೆ ಇದಾಗಿದೆ. ಹಾಗಾದರೆ
ಒಂದು ಮಾಹಿತಿ ಪ್ರಕಾರ ನಾವು ಬಳಸ್ತಕ್ಕಂತಹ ಎಣ್ಣೆ ಯಾವುದಾಗಿರ್ಬೋದು ಅಂತಂದರೆ ಇಡೀ ವಿಶ್ವದಲ್ಲಿ ಅನೇಕ ದೇಶಗಳಲ್ಲಿ ರೈಸ್ ಬ್ರ್ಯಾನ್ ಎಣ್ಣೆ ಬಳಸ್ತಾ ಇದ್ದಾರೆ. ರೈಸ್ ಬ್ರ್ಯಾನ್ ಎಣ್ಣೆ ಅಂದರೆ ಕಳವೆ ಹೊಟ್ಟಿನಿಂದ ತಯಾರು ಮಾಡಿರ್ತಕ್ಕಂಥ ಎಣ್ಣೆ, ಇದು ಅಡುಗೆ ಮಾಡುವ ಎಣ್ಣೆ. ರೈಸ್ ಬ್ರ್ಯಾನ್ ಎಣ್ಣೆ ಅದು ಯಾವುದೇ ಕಂಪ್ನಿಯದಾಗಿರಲಿ, ಆ ಎಣ್ಣೆಯಿಂದ ಮಾನವನಿಗೆ ಯಾವುದೇ ರೀತಿಯ ಹಾನಿ ಆಗಲಾರದು ಅಂತಕ್ಕಂತಹ ಸಂಶೋಧನೆ ಮೂಲಕ ಪತ್ತೆಯಾಗಿದೆ. ಅಂದರೆ ಇದೇ ಬ್ರ್ಯಾಂಡ್ನಲ್ಲಿ ಇದೇ ಬ್ರ್ಯಾಂಡಿನ ಇದೇ ಕಂಪನಿಯ ರೈಸ್ ಬ್ರ್ಯಾನ್ ಆಯಿಲ್ ಅಂದರೆ ಕಳವೆ ಹೊಟ್ಟಿನಿಂದ ಮಾಡಿರ್ತಕ್ಕಂಥ ಎಣ್ಣೆಯನ್ನು ಈ ಕಂಪನಿಯದ್ದೇ ಇದೇ ಕಂಪನಿಯದ್ದು ತೆಗೆದುಕೊಳ್ಳಿ ಎಂದರ್ಥ ಅಲ್ಲ. ಯಾವುದೇ ಕಂಪನಿ ಇರ್ಬೋದು, ಯಾವುದೇ ಕಂಪನಿ ಇರ್ಬೋದು, ಅದು ರೈಸ್ ಬ್ರ್ಯಾನ್ ಆಯಿಲ್ ಆಗಿರಬೇಕು. ಅಂದರೆ ಕಳವೆ ಹೊಟ್ಟಿನ ಎಣ್ಣೆ ಬಳಸಿದರೆ ಆರೋಗ್ಯಕ್ಕೆ ಉತ್ತಮ, ಅದರಿಂದ ಹೃದಯಾಘಾತ ಬರಲ್ಲ ಮತ್ತು ಹೃದಯ ಚೆನ್ನಾಗಿ ಕೆಲಸ ಮಾಡ್ತಕ್ಕಂಥ ರೀತಿಯಲ್ಲಿ ಹೃದಯ ಬ್ಲಾಕ್ ಆಗಲ್ಲ ಅಂತಕ್ಕಂಥದ್ದು ಅದರಿಂದ ತಿಳಿದು ಬಂದಿದೆ. ಜೊತೆಗೇ ಬ್ರೈನ್ ಡ್ಯಾಮೇಜ್, ಶುಗರ್, ಬಿ ಪಿ, ಡಯಾಬಿಟೀಸ್, ಕ್ಯಾನ್ಸರ್, ಎಲುಬು, ನಿಶಕ್ತಿ ಹೊಂದುವಿಕೆ, ಈ ಎಲ್ಲ ರೋಗಗಳು ಬರುವುದಿಲ್ಲ ಅಂತಕ್ಕಂಥದ್ದು. ಈ ಎಲ್ಲ ರೋಗಗಳು ಯಾವುದರಿಂದ ಬರ್ತದೆ ಅಂತಂದರೆ ಈ ದಿನನಿತ್ಯ ಬಳಸ್ತಕ್ಕಂತಹ ಎಣ್ಣೆಯಿಂದ ಬರ್ತದೆ ಅಂತಕ್ಕಂಥದ್ದು. ಹಾಗಾದರೆ ತಮ್ಮ ಮನೆಗಳಲ್ಲಿ, ಹೋಟೆಲ್ ಅಂಗಡಿಗಳಲ್ಲಿ ದಯಮಾಡಿ ಎಲ್ಲರೂ ರೈಸ್ ಬ್ರ್ಯಾನ್ ಅಡುಗೆ ಎಣ್ಣೆಯನ್ನು ತರುವ ಮೂಲಕ ತಾವು ತಮ್ಮ ಆರೋಗ್ಯವನ್ನು ರಕ್ಷಣೆ ಮಾಡಿಕೊಳ್ಬೇಕು. ಹಾಗೂ ಅಡುಗೆ ಮನೆಯಲ್ಲಿ ಬಳಸ್ತಕ್ಕಂತಹ ಎಣ್ಣೆ ಅದು ರೈಸ್ ಬ್ರ್ಯಾನ್ ಆಗಿರಬೇಕು, ಕಳವೆ ಹೊಟ್ಟಿನಿಂದ ತಯಾರು ಮಾಡಿರ್ತಕ್ಕಂಥ ಎಣ್ಣೆ ಆಗಿರಬೇಕು ಅಂತಕ್ಕಂತಹ ಮಾತು ಎಲ್ಲ ವೈದ್ಯರ ಸಲಹೆಯಾಗಿದೆ. ಇದು ಕೇರಳದ ಆಯುರ್ವೇದಿಕ್ ವಿಶ್ವವಿದ್ಯಾಲಯದಲ್ಲಿ ಸಂಶೋಧನೆ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಈ ವಿಷಯ ಬೆಳಕಿಗೆ ಬಂದಿರುತ್ತದೆ. ಅಂದರೆ ರಿಫೈನ್ಡ್ ಆಯಿಲ್ ಒಳ್ಳೆಣ್ಣೆ ಅಡುಗೆಗೆ ಬಳಸುತ್ತೇವೆ. ರಿಫೈನ್ಡ್ ಆಯಿಲ್ ಒಳ್ಳೆಣ್ಣೆ ಬಗ್ಗೆ ಟಿವಿಗಳಲ್ಲಿ ಅನೇಕ ಕಡೆಗಳಲ್ಲಿ ತಾವು ನೋಡ್ತಾ ಇರ್ತೀರಿ, ಪ್ರಚಾರ ಭರ್ಜರಿಯಾಗಿ ಆಗಿರುತ್ತದೆ. ರಿಫೈನ್ಡ್ ಆಯಿಲ್ ಬಗ್ಗೆ ಒಳ್ಳೊಳ್ಳೆಯ ಜಾಹೀರಾತುಗಳು ಕೂಡ ನೀಡಿರುತ್ತಾರೆ. ಈ ರಿಫೈನ್ ಮಾಡಿರ್ತಕ್ಕಂಥ ಒಳ್ಳೆಣ್ಣೆಯಿಂದ ನಾವು ಏನು ಚೆನ್ನಾಗಿದೆ ಅಂತಕ್ಕಂಥ ರೀತಿಯಲ್ಲಿ ಅಡುಗೆ ಮಾಡಿ ಉಣ್ಣುತ್ತೇವೆ. ಆದರೆ ಈ ರಿಫೈನ್ಡ್ ಆಯಿಲ್, ರಿಫೈನ್ಡ್ ಒಳ್ಳೆಣ್ಣೆ ಬಳಸೋದರಿಂದ ಅನೇಕ ರೋಗಗಳಿಗೆ ತುತ್ತಾಗಿ ಸಾವು ನೋವುಗಳು ಉಂಟಾಗ್ತವೆ. ಇದರಿಂದ ಎಂಜೈಟಿ ಸಮಸ್ಯೆ ಬರ್ತಕ್ಕಂಥದ್ದು, ಹೈಡ್ರೋಜೆನಿಕ್ ಇರುವ ಈ ಒಳ್ಳೆಣ್ಣೆಯಿಂದ, ಬಿಸಿಯಾದ ಈ ಎಣ್ಣೆಯಿಂದ ಟ್ರಾನ್ಸ್ ಆಗುತ್ತದೆ. ಈ ಟ್ರಾನ್ಸ್ ರಕ್ತದ ಪ್ರವಾಹಕ್ಕೆ ತಡೆಯುತ್ತದೆ. ಇದರಿಂದ ಲಘುವಾಗ್ತಕ್ಕಂತಹ ಸಂದರ್ಭಗಳು, ಪ್ಯಾರಾಲಿಸಿಸ್ ಆಗ್ತಕ್ಕಂತಹ ಸಂದರ್ಭಗಳು ಹೆಚ್ಚಾಗಿರ್ತಕ್ಕಂಥದ್ದು. ಹೀಗಾಗಿ ಒಟ್ಟಾರೆ ಇದು ಸಾವಿನ ಎಣ್ಣೆ. ರಿಫೈನ್ಡ್ ಆಯಿಲ್ ಎಂದರೆ ಸಾವಿನ ಎಣ್ಣೆ. ಅಂದರೆ ತಾವುಗಳು ದಯಮಾಡಿ ಈ ರಿಫೈನ್ಡ್ ಎಣ್ಣೆ ಅಡುಗೆ ಎಣ್ಣೆ ಬಳಸಬಾರದು ಅಂತಕ್ಕಂಥದ್ದು. ರಿಫೈನ್ಡ್ ಎಣ್ಣೆ ಅಂದರೆ ಸಾವಿನ ಎಣ್ಣೆ. ಹೀಗಾಗಿ ಹಣ ಕೊಟ್ಟು, ದುಡ್ಡು ಕೊಟ್ಟು ಸಾವಿನ ಎಣ್ಣೆ ಖರೀದಿ ಮಾಡದೆ ತಾವೆಲ್ಲರೂ ಕೂಡ ರೈಸ್ ಬ್ರ್ಯಾನ್ ಅಂದರೆ ಕಳವೆ ಹೊಟ್ಟಿನಿಂದ ಮಾಡಿರ್ತಕ್ಕಂತಹ ಎಣ್ಣೆಯನ್ನು ಖರೀದಿ ಮಾಡಿದರೆ ತಾವು ಆರೋಗ್ಯವನ್ನು ಕಾಪಾಡಿಕೊಳ್ಳುವ ಜೊತೆಗೇ ತಮ್ಮ ಕುಟುಂಬವು ಸ್ವಾಸ್ಥ್ಯವಾಗಿರುತ್ತದೆ ಅಂತಕ್ಕಂಥ ಮಾತನ್ನು ಕೂಡ ಕೇಳಿ ಬರ್ತದೆ. ಹೀಗಾಗಿ ಈ ಸಾವಿನ ಎಣ್ಣೆ ಖರೀದಿ ಮಾಡಬೇಡಿ, ಎಚ್ಚರಿಕೆ ವಹಿಸಿ, ಜಾಗೃತಿ ವಹಿಸಿ, ಎಚ್ಚರಿಕೆ ವಹಿಸಿ, ಜಾಗೃತಿ ವಹಿಸಿ ಈ ರಿಫೈನ್ಡ್ ಆಯಿಲ್ ಅನ್ನು ಬಳಸೋದನ್ನು ತಕ್ಷಣವೇ ನಿಲ್ಲಿಸಿ. ಇದು ಸತ್ಯದ ಸಂಗತಿ. ಸಾವಿನ ಎಣ್ಣೆಯನ್ನು ಬಳಸೋದು ನಿಲ್ಲಿಸಿ ರೈಸ್ ಬ್ರ್ಯಾನ್ ಕಳವೆ ಹೊಟ್ಟಿನಿಂದ ಮಾಡಿರತಕ್ಕಂಥ ಎಣ್ಣೆಯನ್ನು ಬಳಸಿ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಅಂತಕ್ಕಂಥದ್ದು. ಹೆಚ್ಚಿನ ಮಾಹಿತಿಯನ್ನು ಇದರ ಬಗ್ಗೆ ತಿಳಿದುಕೊಳ್ಳಲು ಮತ್ತೆ ಮುಂದಿನ ಸಂಚಿಕೆಯಲ್ಲಿ ವಿವರವಾಗಿ ತಿಳಿಸುತ್ತೇವೆ. ವೈದ್ಯರ ಮೂಲಕವೂ ವಿಷಯವನ್ನು ತಿಳಿಸಲು ಪ್ರಯತ್ನ ಪಡುತ್ತೇವೆ. ಈಗಾಗಲೇ ನಮ್ಮ ಕರ್ನಾಟಕ ರಾಜ್ಯದ ಶಿವಮೊಗ್ಗದಲ್ಲಿರ್ತಕ್ಕಂಥ ಒಂದು ಸಂಸ್ಥೆಯು ಈ ನಿಟ್ಟಿನಲ್ಲಿ ಉತ್ತಮವಾದಂಥ ಕಾರ್ಯ ಮಾಡ್ತಾ ಇದೆ. ಆ ಎನ್ ಜಿ ಒ ಮೂಲಕ ರಿಫೈನ್ಡ್ ಆಯಿಲ್ ಬಳಕೆಯನ್ನು ಜಾಗೃತಿ ಮೂಲಕ ತಡೆ ಹಿಡಿದು ಅದು ಬೇರೆ ರೀತಿಯ ಶುದ್ಧವಾಗಿರ್ತಕ್ಕಂಥ ಎಣ್ಣೆಯನ್ನು ಬಳಸಲು ತಿಳಿಸ್ತಾ ಇದೆ ಆ ಶಿವಮೊಗ್ಗದ ಒಂದು ಸಂಸ್ಥೆ. ಹೀಗಾಗಿ ರಿಫೈನ್ಡ್ ಒಳ್ಳೆಣ್ಣೆ ಜೀವಕ್ಕೆ ಅಪಾಯ, ರಿಫೈನ್ಡ್ ಒಳ್ಳೆಣ್ಣೆ ಸಾವಿನ ಎಣ್ಣೆ. ತಕ್ಷಣವೇ ಈ ಸಾವಿನ ಎಣ್ಣೆ ಅಡುಗೆ ಮನೆಯಲ್ಲಿ ಬಳಸುವುದನ್ನು ನಿಲ್ಲಿಸಿ ಸಾಂಬಾರ್, ಆಲೂ ಭಾತ್, ಫ್ರೈಡ್ ರೈಸ್ ಹೀಗೆ ತರತರದ ಅಡುಗೆ ಮಾಡ್ತಕ್ಕಂಥ ಬಳಸುವ ರಿಫೈನ್ಡ್ ಆಯಿಲ್ ಸಾವಿನ ಎಣ್ಣೆಯನ್ನು ಬಳಕೆಯ ತಕ್ಷಣವೇ ನಿಲ್ಲಿಸಿ ತಮ್ಮ ಮನೆಗೆ ರೈಸ್ ಬ್ರ್ಯಾನ್
ಎಣ್ಣೆ ತನ್ನಿ, ರೈಸ್ ಬ್ರ್ಯಾನ್ ಎಣ್ಣೆ, ಕಲಿವೆ ಹೊಟ್ಟಿನ ಎಣ್ಣೆ ತಂದು ಅಡುಗೆ ಮಾಡುವುದರ ಜೊತೆಗೇನೆ ತಮ್ಮ ಕುಟುಂಬ ಸಂರಕ್ಷಣೆ ಮಾಡುವ ಮೂಲಕ ಒಂದು ಹೊಸ ನಾಂದಿಗೆ ಹಾಡಿ ಅಂತಕ್ಕಂಥ ಮನವಿಯನ್ನು ಈ ಮೂಲಕ ತಮ್ಮಲ್ಲಿ ಮಾಡಿಕೊಳ್ತಿದ್ದೇವೆ. ಇನ್ನೊಂದು ವಿಷಯ, ಈ ಬೀದರ್ನಲ್ಲಿ ಸಿಗ್ತಕ್ಕಂಥ ಎಣ್ಣೆ ಒಳ್ಳೆಣ್ಣೆ ಮಾರ್ಕೆಟ್ಗೆ ಹೋದರೆ ಅಲ್ಲಿ ಥರ ಥರದ ಬ್ರ್ಯಾಂಡ್ಗಳ ಹೆಸರುಗಳಲ್ಲಿ ಬರುತ್ತದೆ. ಅತಿಯಾಗಿ ಬಳಸ್ತಕ್ಕಂಥ ಎಣ್ಣೆ ಗೋಲ್ಡ್ ಡ್ರಾಪ್ ಅಂಥೇಳಿ ಇರ್ತದೆ, ಟೇಸ್ಟಿ ಅಂಥೇಳಿ ಇರ್ತದೆ, ಆ ಟಿನ್ ಡಬ್ಬಿ ಇರ್ತದೆ ಅದರಲ್ಲಿ 15 ಲೀಟರ್ 12 ಲೀಟರ್ ಎಣ್ಣೆಯ ಒಂದು ಟಿನ್ ಡಬ್ಬಿಯ ಮೇಲೆ ಸನ್ಫ್ಲವರ್ ಗೋಲ್ಡ್ ಡ್ರಾಪ್ ಒಳ್ಳೆಣ್ಣೆ, ಸನ್ಫ್ಲವರ್ ಒಳ್ಳೆಣ್ಣೆ, ಹೀಗೆ ಬೇರೆ ಬೇರೆ ಹೆಸರಿನ ಒಳ್ಳೆಣ್ಣೆ ಬರೆದಿರ್ತದೆ. ಅದು ಮತ್ತೆ ಅದರಲ್ಲಿ ಇರ್ತಕ್ಕಂಥ ಎಣ್ಣೆ ಒಂದೇ ಆಗಿರ್ತದೆ. ಸನ್ಫ್ಲವರ್ ಎಣ್ಣೆನೂ ಇರೋದಿಲ್ಲ, ಅದರಲ್ಲಿ ಶೇಂಗಾ ಎಣ್ಣೆನೂ ಇರೋದಿಲ್ಲ ಅಂತಕ್ಕಂಥದ್ದು. ಇದು ಸತ್ಯತೆಯನ್ನು ಸಂಬಂಧಿತ ಅಧಿಕಾರಿಗಳು ಪರಿಶೀಲನೆ ಮಾಡಿದಾಗ ಗೊತ್ತಾಗ್ತದೆ. ಆದರೆ ಬೀದರ್ನಲ್ಲಿ ಇರ್ತಕ್ಕಂತಹ ಸಂಬಂಧಿತ ಅಧಿಕಾರಿಗಳು ಮೌನವಾಗಿ ಕಣ್ಣು ಮುಚ್ಚಿ ಕಂಡು ಕಾಣದಂತೆ ಕುರುಡರಾಗಿ ಕುಳಿತಿರ್ತಕ್ಕಂಥದ್ದು ವಿಷಾದನೀಯ ಸಂಗತಿ, ಸೋಜಿಗದ ಸಂಗತಿ. ನಮ್ಮ ಮಾಹಿತಿಗೆ ಬಂದ ಮಾಹಿತಿಯ ಪ್ರಕಾರ, ನಮ್ಮ ಗಮನಕ್ಕೆ ಬಂದಂಥ ಮಾಹಿತಿಯ ಪ್ರಕಾರ, ಬೀದರ್ ನಗರದಲ್ಲಿ ತರಿಸ್ತಕ್ಕಂಥ ಒಂದು ಎಣ್ಣೆಯ ಸರಬರಾಜು ಮಾಡ್ತಕ್ಕಂಥ ಇಲ್ಲಿ ಅಂಗಡಿದಾರರು ರಿಟೇಲರು ತರಿಸ್ತಕ್ಕಂಥದ್ದು ಅವರು ತರಿಸ್ತಕ್ಕಂಥ ಎಣ್ಣೆನೇ ಬೇರೆ, ಕುಡ್ತಕ್ಕಂಥ ಎಣ್ಣೆನೇ ಬೇರೆ ಅಂತಕ್ಕಂಥದ್ದನ್ನು ನಾವು ನೋಡ್ತಿದ್ದೇವೆ. ಅವರು ಹೊರಗಡೆಯಿಂದ ಟ್ಯಾಂಕರ್ ಮೂಲಕ ತರಿಸ್ತಕ್ಕಂಥದ್ದು ಸೋಯಾ ಎಣ್ಣೆ, ಆ ಸೋಯಾ ಎಣ್ಣೆಯನ್ನು ಆ ಟಿನ್ ಡಬ್ಬಿಗಳಲ್ಲಿ ಹಾಕಿ ಅದರ ಮೇಲೆ ಅಂಟಿಸ್ತಕ್ಕಂಥದ್ದು ಸನ್ಫ್ಲವರ್, ಗೋಲ್ಡ್ ರಾಪ್, ಟೇಸ್ಟಿ, ಹೀಗೆ ನಾನಾ ಬ್ರ್ಯಾಂಡ್ಗಳ ಡುಪ್ಲಿಕೇಟ್ ಬ್ರ್ಯಾಂಡ್ಗಳ ಹೆಸರುಗಳನ್ನು ಡುಪ್ಲಿಕೇಟ್ ಆಗಿ ಆ ಟಿನ್ ಡಬ್ಬಿಗಳಲ್ಲೇ ಅಂಟಿಸಿ ಅದನ್ನು ನಾನಾ ಕಂಪನಿಗಳ ನಾನಾ ಹೆಸರುಗಳನ್ನು ಬಳಸಿ ಮಾರ್ಕೆಟ್ನಲ್ಲಿ ಅಂಗಡಿಗಳಿಗೆ ಸಪ್ಲೈ ಮಾಡಿ ಆ ಮೂಲಕ ಮಾರುಕಟ್ಟೆಯಲ್ಲಿ ಕಳಪೆ ಮಟ್ಟದ ಎಣ್ಣೆಯನ್ನು ಕೊಡ್ತಕ್ಕಂಥದ್ದು. ಅಂದರೆ ಮೂಲವಾಗಿ ತರಿಸ್ತಕ್ಕಂಥದ್ದು ಸೋಯಾ ಬೀಜ ಎಣ್ಣೆ, ಆ ಸೋಯಾಬೀನ್ ಎಣ್ಣೆ ತರಿಸ್ತಾರೆ, ಆದರೆ ಟಿನ್ ಡಬ್ಬಿಯಲ್ಲಿ ಹಾಕಿ ಪ್ಯಾಕ್ ಮಾಡಿ ಹೆಸರು ನೀಡುವುದು ಗೋಲ್ಡ್ ರಾಪ್. ಹೀಗೆ ಸನ್ಫ್ಲವರ್ ಆಗಲಿ, ಟೇಸ್ಟಿ ಆಗಲಿ, ಬೇರೆ ಬೇರೆ ಕಂಪನಿಗಳ ಬ್ರ್ಯಾಂಡಿನ ಡುಪ್ಲಿಕೇಟ್ ನಕಲು ಪೋಸ್ಟ್ಗಳನ್ನು ಆ ಟಿನ್ ಡಬ್ಬಿಗಳಿಗೆ ಅಂಟಿಸಿ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡ್ತಕ್ಕಂಥದ್ದು ಗಮನಕ್ಕೆ ಬಂದಿದೆ. ಈಗಲೂ ತಕ್ಷಣವೇ ಸಂಬಂಧಿತ ಅಧಿಕಾರಿಗಳು ಅಲ್ಲಿ ದಾಳಿ ನಡೆಸಿ ಆ ಎಣ್ಣೆಯನ್ನು ಸೀಸ್ ಮಾಡಿ ಪರೀಕ್ಷೆಗೆ ಕಳಿಸಿ ನೋಡಲಿ, ಹಾಗೆ ಗೊತ್ತಾಗ್ತದೆ ಸತ್ಯ ಏನಂತ. ಇದೊಂದು ನಿಮಗೆ ಹಿಂಟ್ ಮಾತ್ರ ನಾವು ಕೊಡ್ತಾ ಇದ್ದೇವೆ. ತಾವು ದಯಮಾಡಿ ಈ ಯಾವ ಎಣ್ಣೆಯು ಬಳಸದೆ ತಾವುಗಳು ದಯಮಾಡಿ ಮತ್ತೊಮ್ಮೆ ಕೋರಿಕೆ, ರೈಸ್ ಬ್ರ್ಯಾನ್ ಎಣ್ಣೆ ಅಡಿಗೆಗೆ ಬಳಸಿದರೆ ಆರೋಗ್ಯ ಕಾಪಾಡಿಕೊಳ್ಳುವುದರ ಜೊತೆಗೆ ತಮ್ಮ ಕುಟುಂಬ ಸುರಕ್ಷಿತವಾಗಿರ್ತದೆ ಅಂತಕ್ಕಂಥ ಮಾತನ್ನು ಕೂಡ ಇದೆಲ್ಲೂ ಕೇಳಿಬರ್ತದೆ. ನಮ್ಮ ವಿಶ್ವಾಸ ಇದೆ ತಾವುಗಳು ಇಂತಹ ಜೀವ ನುಂಗುವ ಎಣ್ಣೆ ಬಿಟ್ಟು ರೈಸ್ ಬ್ರ್ಯಾನ್ ಎಣ್ಣೆ ಬಳಸಿ ಅಂತಕ್ಕಂಥ ಮಾತನ್ನು ಕೂಡ. ಹೀಗೆ ಬೀದರ್ ನಗರದಲ್ಲಿ ಈ ಎಣ್ಣೆಯ ನಕಲಿ ದಂಧೆ, ಅಕ್ರಮ ದಂಧೆ ನಡೆಯುತ್ತಿರುವುದು ಬೆಳಕಿಗೆ ಬಂದಿದ್ದರೂ ಅನೇಕರಿಗೆ ಗೊತ್ತಿದ್ದರೂ ಅಂಗಡಿದಾರರು ಸಹ ಆ ಸೋಯಾಬೀನ್ ಎಣ್ಣೆಯನ್ನೇ ಆ ರಿಟೇಲರ್ ನೀಡ್ತಕ್ಕಂತಹ ಡುಪ್ಲಿಕೇಟ್ ನಕಲು ಬೇರೆ ಕಂಪನಿಗಳ ಪೋಸ್ಟ್ ಅಂಟಿಸಿ ಟಿನ್ ಡಬ್ಬಿಗಳ ಮೂಲಕ ಸರಬರಾಜು ಮಾಡಿರ್ತಕ್ಕಂಥ ಎಣ್ಣೆಯನ್ನೇ ಆಯಾ ಕಂಪನಿ ಎಣ್ಣೆಗಳಂತೆ ಅವರು ಮಾರಾಟವನ್ನು ಮಾಡ್ತಕ್ಕಂಥದ್ದು ಭರ್ಜರಿಯಾಗಿ ನಡೀತಾ ಇದೆ. ಮದುವೆಗಳಲ್ಲಿ, ಸಮಾರಂಭಗಳಲ್ಲಿ, ಇನ್ನು ಜಾವಳ ಕಾರ್ಯಕ್ರಮ ಇರ್ಬೋದು, ಸೀಮಂತ ಕಾರ್ಯಕ್ರಮ ಇರ್ಬೋದು, ಯಾವುದೇ ದೊಡ್ಡ ದೊಡ್ಡ ಕಾರ್ಯಕ್ರಮ ಇದ್ದರೆ ಅಲ್ಲಿ ಪಾರ್ಟಿ ಕಾರ್ಯಕ್ರಮ ಇರ್ಬೋದು, ಹೀಗೆ ಎಲ್ಲ ಕಂಪನಿಗಳಿಗೂ ಎಲ್ಲ ಹೋಟೆಲ್ಗಳಿಗೂ ಹೋಗ್ತಕ್ಕಂಥದ್ದು ಇದೇ ಸೋಯಾಬೀನ್ ಎಣ್ಣೆ. ಆದರೆ ಹೆಸರು ಮಾತ್ರ ಬೇರೆ ಬೇರೆ. ಆದರೆ ತಾವುಗಳು ಹೋಟೆಲ್ನಲ್ಲೂ ಕೂಡ ಟಿಫಿನ್ ಮಾಡ್ತಾಯಿದ್ರೆ, ಊಟ ಮಾಡ್ತಾಯಿದ್ರೆ, ಏನೇ ಆಗಲಿ ಅವರು ಕೂಡ ಹೋಟೆಲ್ನವರು ಕೂಡ ರೈಸ್ ಬ್ರ್ಯಾನ್ ಎಣ್ಣೆ ಬಳಕೆ ಮಾಡಿದರೆ, ತಾವು ಅಲ್ಲಿ ಊಟ ಉಪಹಾರ ತಿಂಡಿ ಮಾಡಿದರೆ ತಾವು ಸುರಕ್ಷಿತ, ಅವರು ಸುರಕ್ಷಿತ, ಇಲ್ಲವಾದಲ್ಲಿ ಸಾವು ಖಚಿತ. ಮರೆಯದಿರಿ. ಇಲ್ಲಿಗೆ ಇಂದಿನ ವಿಷಯಗಳು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇವೆ. ನಾಳೆ ಇನ್ನಷ್ಟು ಹೊಸ ಹೊಸ ವಿಷಯಗಳೊಂದಿಗೆ ತಮ್ಮ ಮುಂದೆ ಬರ್ತಾ ಇದ್ದೇನೆ. ನಾನು ನಾಗಶೆಟ್ಟಿ ಧರ್ಮಾಪುರ್ ಬೀದರ್ ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ಶುಭವಾಗಲಿ. ತಮಗೆ ಇಷ್ಟವಾದಲ್ಲಿ ಯೂಟ್ಯೂಬ್ ಚಾನೆಲ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿ ತಮಗೆ ನಿರಂತರವಾದಂಥ ಸುದ್ದಿ ಮಾಹಿತಿಗಳು ತಲುಪುವಂತೆ ಸರಳವಾಗಿ ನಿಮಗೆ ಸಿಗುತ್ತವೆ. ಹೀಗಾಗಿ ತಕ್ಷಣವೇ ತಾವು ಸಬ್ಸ್ಕ್ರೈಬ್ ಮಾಡಲು ಕೆಂಪು ಬಟನನ್ನು ಒತ್ತಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಗಳ ಮೂಲಕ ತಮ್ಮ ಸಲಹೆಗಳನ್ನು ನೀಡಿ ಮುಂದಿನ ಹೆಜ್ಜೆ ಇಡೋಣ. ಧನ್ಯವಾದಗಳು. ನಮಸ್ಕಾರ.